ನಾನು ಕೂಡ ರಾಮ ಮಂದಿರದ ನಿರ್ಮಾಣಕ್ಕೆ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ ಎಂದು ಬಿಜೆಪಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಟಾಂಗ್ ಕೊಟ್ಟವರೆ ಹುಬ್ಬಳ್ಳಿಯಲ್ಲಿ ಕರಸೇವೆ ಕರ ಬಂಧನ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಬಿಜೆಪಿ ಅವರು ಭಾವನಾತ್ಮಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ಅದಕ್ಕೆ ಬಣ್ಣ ಕಟ್ಟಿ ರಾಜಕೀಯ ಮಾಡುತ್ತಿದ್ದಾರೆ ಈಗಾಗಲೇ ಗೃಹ ಸಚಿವರು ಇದರ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಈಗ ಇದಕ್ಕೆ ರಾಜಕೀಯ ಬಣ್ಣ ಬಳಿಯೋದು ಬೇಡ ಹಳೆ ಕೇಸ್ ಆಗಿರೋದ್ರಿಂದ ಕ್ಲೋಸ್ ಮಾಡಬೇಕು ಅಂತ ಅದು ಅದರ ಪ್ರಕ್ರಿಯೆ ಆಗ್ತಿದೆ ಬಿಜೆಪಿ ಅವರಿಗೆ ಕೆಲಸ ಇಲ್ಲ ಭಾವನಾತ್ಮಕ ವಿಚಾರ ತೆಗೆದುಕೊಂಡು ಸೃಷ್ಟಿ ಮಾಡಿ ಬಣ್ಣ ಕಟ್ಟಿ ಈ ರೀತಿ ಮಾತ್ರ ಮಾಡ್ತಾರೆ ಇದರಿಂದ ಬಿ ಜೆ ಅವರಿಗೆ ಲಾಭ ಇಲ್ಲ ಅಂತ ಕಿಡಿಕಾರಿದ್ದಾರೆ ಜನರಿಗೆ ಸಾಕಷ್ಟು ಸಮಸ್ಯೆ ಇದೆ ಜನರಿಗೆ ಪರಿಹಾರ ಕೊಡಿಸೋರಲ್ಲಿ ಬಿ ಜೆ ಅವರು ಕೆಲಸ ಮಾಡಲಿ ಭಾವನಾತ್ಮಕ ವಿಚಾರದಲ್ಲಿ ಹೊಟ್ಟೆ ತುಂಬಲ್ಲ ಜನರ ಸಮಸ್ಯೆ ಬಗ್ಗೆ ಬಿ ಜೆ ಅವರು ಕೆಲಸ ಮಾಡಲಿ ಪಕ್ಷವಾಗಿ ಜನರ ಪರ ಕೆಲಸ ಮಾಡಲಿ ಅದನ್ನು ಮಾಡಿದರೆ ಮುಂದೆ ಬಿ ಜೆ ಅವರಿಗೆ ಒಳ್ಳೆಯ ಅವಕಾಶ ಹೇಳಿದ್ದಾರೆ ಒಳ್ಳೆ ಅವಕಾಶ ಸಿಗುತ್ತೆ ಮುಂದೆ ಅಂತ ರಾಮ ಮಂದಿರ ಉದ್ಘಾಟನೆಗೆ ಸಿ ಎಂ ಸಚಿವರಿಗೆ ಆಹ್ವಾನ ನೀಡಿದ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ರಾಮ ಮಂದಿರಕ್ಕೆ ಹಣ ಸಂಗ್ರಹ ಮಾಡುವಾಗ ಎಲ್ಲರ ನೆನಪಾದರು ರಾಮ ಮಂದಿರ ರೆಡಿ ಆದಮೇಲೆ ಯಾರು ನೆನಪು ಕೂಡ ಬರೋಲ್ಲ ನಾನು ಕೂಡ ರಾಮ ಮಂದಿರ ನಿರ್ಮಾಣಕ್ಕೆ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ ಸ್ಥಳೀಯ ಆರ್ ಎಸ್ ಎಸ್ ನಾಯಕರು ಹಣ ತೆಗೆದುಕೊಂಡು ಹೋಗಿದ್ದರು ಆದರೆ ಈಗ ಯಾವುದಕ್ಕೆ ಆಹ್ವಾನ ನೀಡಿಲ್ಲ ಅಂತ ಟಾಂಗನ ಕೊಟ್ಟವ್ರೆ ಎಸ್ ಇದನ್ನು ಖಂಡಿತವಾಗಲೂ ಪ್ರಶ್ನಿಸಬೇಕಾದ ವಿಚಾರನೆ ಲಕ್ಷ್ಮಣ್ ಸವದಿಯವರು ರಾಮ ಮಂದಿರ ಕಟ್ತೀವಿ ಅಂದಾಗ ಅವ್ರು ಬಿ ಜೆ ಪಿಲಿ ಇದ್ರೇನೋ ಅದಕ್ಕೆ ಹತ್ತು ಲಕ್ಷ ರೂಪಾಯಿ ಇಸ್ಕೊಂಡು ಹೋಗ್ಬಿಟ್ರಿ ಈಗ ಕಾಂಗ್ರೆಸ್ಗೆ ಹೋಗಿದ ತಕ್ಷಣ ಅವ್ರು ಕೊಟ್ಟಿರೋದು ದುಡ್ಡಿಗೆ ಬೆಲೆ ಇಲ್ಲ ಹಂಗಾಗಿ ಅವನ್ನ ಕೊಟ್ಟಿಲ್ಲ ಅಂದ್ಬಿಟ್ಟು ಬಿ ಜೆ ಪಿಗೆ ಟಾಂಗನ ಕೊಟ್ಟವ್ರೆ